ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಿಮಗೆ ಮಕ್ಕಳಿಗೆ ಕಫ ಆದರೆ, ಕೆಮ್ಮ ಆದರೆ ನೀವೇನು ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಕಂಪ್ಲೀಟಾಗಿ ನಮ್ಮ ಪಾಪದ ರೊಟೀನೇ ನಾನು ಹೇಳ್ತೀನಿ, ಅವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಏನು ಮಿಸ್ಟೇಕ್ ಆಗ್ತಾ ಇದೆ ನಮ್ಮ ಹತ್ರ ಅಂತ. ಬಿಕಾಸ್ ಎಲ್ಲ ಮಕ್ಕಳೂ ಒಂದೇ ಥರ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಅದಕ್ಕೆ ನಾನು ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ನಿಮ್ಮ ಫೋನ್ಗೆ ಬರ್ತಾ ಇರುತ್ತೆ. ಸೊ ದಾಟ್ ನೀವೇ ನನ್ನ ವೀಡಿಯೋನ ಮೊದಲನೇದಾಗಿ ನೋಡ್ಬೋದು. ಓಕೆನಾ? ಸೊ ಕೆಮ್ಮು ಕಫ ಫಸ್ಟ್ ಆಫ್ ಆಲ್ ಯಾಕಾಗುತ್ತೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತಾ. ಯಾಕೆಂದರೆ ಎಲ್ಲ ಮಕ್ಕಳು ಬಾಡಿ ಒಂದೇ ಥರ ಇರಲ್ಲ, ಎಲ್ಲ ಮಕ್ಕಳು ಎಲ್ಲ ವೆದರ್ಗೆ ಸೆಟ್ ಆಗ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಎಲ್ಲ ಮಕ್ಕಳದ್ದು ಫುಡ್ ಹ್ಯಾಬಿಟ್ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಒಂದು ಮಕ್ಕಳು ಒಂದು ಫುಡ್ ಇಷ್ಟಪಟ್ಟರೆ ಇನ್ನೊಂದು ಮಕ್ಕಳು ಇನ್ನೊಂದು ಥರ ಫುಡ್ನ ಇಷ್ಟಪಡ್ತಾ ಇರ್ತಾರೆ. ಸೊ ಅದನ್ನು ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟ. ಆದರೆ ಅದಕ್ಕೆ ಒಂದಿಷ್ಟು ರೆಮಿಡೀಸ್ಗಳನ್ನ ನಾವು ಮಾಡ್ಕೋಬೋದು. ಆ್ಯಂಡ್ ಬರದೇ ಇರೋದಕ್ಕೆ ಏನು ಅವಾಯ್ಡ್ ಮಾಡ್ಬೋದು ಅದನ್ನು ನಾವು ಮಾಡಬೇಕು ಫಸ್ಟು. ಓಕೆನಾ? ಸೊ ಬಂದ ಮೇಲೆ ಅದಕ್ಕೆ ನಾವು ಜಾಸ್ತಿ ಮೆಡಿಕೇಷನ್ಸು ಅದು ಇದು, ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳನ್ನ ಮೆಡಿಕೇಷನ್ಸಲ್ಲಿ ಇಟ್ಟರೆ ಅದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಗಿಬಿಡುತ್ತೆ ನನ್ನ ಒಂದು ಅಂದಾಜಲ್ಲಿ. ಆದಷ್ಟು ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಈ ಹಾಸ್ಪಿಟಲ್ಲು ಹಾಸ್ಪಿಟಲ್ ಪದೇ ಪದೇ ವಿಸಿಟ್ ಮಾಡೋದು, ಮೆಡಿಕೇಷನ್ಸ್ಗಳಿಗೆ ತುಂಬ ಅಡಿಕ್ಷನ್ ಮಾಡಿಸೋದು, ತುಂಬ ಸೆನ್ಸಿಟಿವ್ ಮಾಡೋದ್ರಿಂದ ಮಕ್ಕಳಿಗೆ ಆ ಬೂಸ್ಟಿಂಗ್ ಎನರ್ಜಿ ಬೂಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಜ್ವರ ತುಂಬ ಜನ ಹೇಳ್ತಾರೆ ಜ್ವರ ಬರಬೇಕು ಅವಾಗವಾಗ. ಹೌದು, ಜ್ವರ ಹೇಗೆ ಬರಬೇಕು ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಒಂದು ಎರಡು ಸಾರಿ ಬಂದು ಹೋದರೆ ಒಂಥರ, ಈ ಒಂದು ತಿಂಗಳಲ್ಲಿ ಐದಾರು ಸಾರಿ ಬಂದು 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 ಹೋದರೆ ಅದನ್ನು ಜ್ವರ ಅನ್ನಲ್ಲ ನಮ್ಮ ಕಡೆ. ಅದನ್ನು ತುಂಬ ಹಳ್ಳಿ ಕಡೆ ಏ ಇದೇನೋ ಕಾಯಿಲೆ ಪುಟ್ಟಿ ಥರ ಇದೆ ಅಂತ ಹೇಳ್ಬಿಡ್ತಾರೆ. ನಮಗೆ ಎಷ್ಟೊಂದು ಸರಿ ಆ ಥರ ಹೇಳಿರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಆ ಥರ ಹಾಗೆ ಬರೋದಲ್ಲ ಜ್ವರ ಅಂದರೆ. ಜ್ವರ ಅಂದರೆ ಇವಾಗ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡುವಾಗ ಹೆಂಗೆ ಅಂದರೆ ಈ ಸೆಕೆ ಇದು ಸಮ್ಮರ್ ಬಂದುಬಿಡ್ತಾ ಇತ್ತಲ್ವಾ, ಸಮ್ಮರ್ ಬಂದಾಗ ತುಂಬ ಬಿಸಿಲಲ್ಲಿ ಆಟಾಡಿ ಆಟಾಡಿ ಬಾಡಿ ಡಿಹೈಡ್ರೇಷನ್ ಆಗಿ ಜ್ವರ ಬರ್ತಾ ಇತ್ತು ನಮಗೆ. ನನಗೆ ನೆನಪಿರೋದು ಆ ಥರ. ಓಕೆನಾ? ಹಂಗೆ ಬರಬೇಕು ಮಕ್ಕಳು ಆಟಾಡಿ ಈ ರೀತಿ ಬಾಡಿ ಡಿಹೈಡ್ರೇಷನ್ ಆಗಿ ಏನಾದರೂ ಜ್ವರ ಬಂದರೆ ಅದು ಓಕೆ. ಸುಮ್ಮನೆ ಒಂದು ಬಾಳೆಹಣ್ಣು ತಿಂದರೆ ಮಗು ಕಫ ಆಗುತ್ತೆ ಅಂತಾರೆ, ಒಂದು ಹಾಲು ಕುಡಿದ್ರೆ ಮಗು ಕಫ ಆಗುತ್ತೆ ಅಂತಾರೆ, ಒಂದು ಏನು ಕೊಟ್ರೂ ಕಫ ಕಫ ಕಫ. ಇವಾಗಂತೂ ನಾನು ಒಂದೊಂದು ಸರಿ ನನ್ನ ಮಗಳನ್ನ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗುವಾಗ ನಾನು ನೋಡ್ತೀನಿ, ನನ್ನ ಮಗುಗಿಂತ ಚಿಕ್ಕ ಚಿಕ್ಕ ಮಕ್ಕಳನ್ನ ನೆಬ್ಲೈಸೇಷನ್ಗೆ ಕೂರಿಸಿರ್ತಾರೆ ಹಿಂಗೆ. ಸೊ ಅಷ್ಟೆಲ್ಲ ಮೆಡಿಕೇಷನ್ಸ್ ಎಲ್ಲ ಮಾಡೋದಕ್ಕಿಂತ ಮುಂಚೆನೇ ಏನು ಪ್ರಿವೆನ್ಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಸೊ ನನ್ನ ಮಗಳದ್ದೇ ತೊಗೋತೀನಿ ಇವಾಗ, ಯಾಕಂದರೆ ಅವಳಿಗೆ ನಾನು ಬ್ರೆಸ್ಟ್ ಫೀಡಿಂಗ್ ಪ್ಲಸ್ ಫಾರ್ಮುಲಾ ಫೀಡಿಂಗ್ ಪ್ಲಸ್ ಮನೆ ಊಟ ಎಲ್ಲನೂ ಕೊಡ್ತಾ ಇದ್ದೀನಲ್ವಾ, ಹೇಗೆ ಅವಳಿಗೆ ಕಫ ಕೆಮ್ಮು ಏನೂ ಆಗ್ತಿಲ್ಲ ಅಂತ ಸುಮಾರು ಜನ ನನಗೆ ಕಾಮೆಂಟಲ್ಲೂ ಕ್ವಶನ್ ಕೇಳ್ತೀರಾ, ಹೇಗೆ ನೀವು ನೋಡಿದ್ರೆ ಎಲ್ಲ ಫುಡ್ಡು ಕೊಡ್ತೀರಾ, ವೀಡಿಯೋಸಲ್ಲಿ ನೋಡ್ತಾ ಇರ್ತೀರಾ ಅಲ್ವಾ, ಎಲ್ಲದನ್ನು ಕೊಡ್ತೀರಾ, ತುಪ್ಪ ಅಂತೂ ಅವಳಿಗೆ ನಾವೆಷ್ಟು ತಿಂತೀವಿ ಒಂದೊಂದು ಸ್ಪೂನ್ ದೊಡ್ಡ ದೊಡ್ಡ ಸ್ಪೂನಲ್ಲಿ ಅಷ್ಟು ತುಪ್ಪ ಕೊಡ್ತೀವಿ, ಹೇಗಿದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ತಿದ್ದೀರಾ ಅಂತ ನಿಮಗೆ ಒಂದು ಕ್ವೆಶನ್ ಬಂದೇ ಬರುತ್ತೆ. ಅದಕ್ಕೆ ನಾನು ಅದನ್ನು ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಗೊಂಬೆ ಪಾಪಾಗೆ ನಾವು ಫಿಫ್ತ್ ಮಂತಿಂದನೇ ಅವಳಿಗೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿದ್ದು. ಸೊ ಸ್ಟಾರ್ಟ್ ಮಾಡಿದಾಗಿಂದ ಇದುವರೆಗೂ ನಾವು ಅವಳಿಗೆ ಎರಡು ಮೇಜರ್ ಥಿಂಗ್ಸ್ನ ನಾವು ಅವಳಿಗೆ ಆ್ಯಡ್ ಮಾಡ್ಕೊತ ಬಂದಿರೋದು ಅವಳ ಫುಡ್ಡಲ್ಲಿ. ಒಂದು ತುಪ್ಪ, ತುಪ್ಪದ ಜೊತೆಗೆ ಬೆಳ್ಳುಳ್ಳಿ ಮತ್ತು ಮೆಣಸು, ಪ್ಯೂರ್ ಮೆಣ್ಸು ತೊಗೊಳ್ಳಿ. ಪ್ಯೂರ್ ಮೆಣ್ಸು ನಿಮಗೆ ಭಯಂಕರ ಖಾರ ಇರುತ್ತೆ, ನೀವು ಎರಡು ಹಾಕಿದ್ರೆ ಸಾಕು ಭಯಂಕರ ಖಾರ ಇರುತ್ತೆ. ಓಕೆನಾ? ಅದು ನಿಮಗೆ ಯಾರಾದರೂ ಚಿಕ್ಕಮಗಳೂರು ಸೈಡಿಂದ ಬರೋರಿದ್ದರೆ ಅವ್ರ ಹತ್ರ ತರಿಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅಥೆಂಟಿಕ್ ಚಿಕ್ಕಮಗಳೂರು ಯಾರಾದರೂ ನಿಮಗೆ ಅಂಗಡಿ ಗೊತ್ತಿದ್ರೆ ಅವ್ರ ಹತ್ರ ಈಸ್ಕೊಳ್ಳಿ. ಅದು ಭಯಂಕರ ಖಾರ ಅಂದರೆ ನೀವು ಹಾಕ್ಕೊಳ್ಳೋಕೆ ಆಗಲ್ಲ ವಯಲ್, ಆ ಥರದ್ದು ಪ್ಯೂರ್ ಮೆಣಸು. ಮತ್ತು ಬೆಳ್ಳುಳ್ಳಿ ನಿಮಗೆ ನಾಟಿ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದೇ ಬೆಳ್ಳುಳ್ಳಿ, ಬಟ್ ಹೈಬ್ರಿಡ್ ಎಲ್ಲ ಜಾಸ್ತಿ ತೊಗೋಬೇಡಿ. ಆಮೇಲೆ ತುಂಬ ಫ್ರಿಜ್ಜಲ್ಲಿ ಇಟ್ಟು ಇಟ್ಟು ಬಿಡಿಸಿ ಸಿಪ್ಪೆ ಬಿಡಿಸಿ ಅದನ್ನ ಇಟ್ಕೊಂಡು ಅದನ್ನು ಜಜ್ಬಿಟ್ಟು ಕೊಡಬೇಡಿ, ಆವಾಗಲೇ ಬಿಡಿಸಿ ಜಜ್ಬಿಟ್ಟು ಕೊಡಿ, ಆವಾಗ ಅದರಲ್ಲಿ ಘಾಟು ಇನ್ನೂ ಜಾಸ್ತಿನೇ ಇರತ್ತೆ ಅಂತ ಹೇಳ್ಬೋದು. ಇದೆರಡು ಮೇಜರ್ನ ನಾನು ಅವಳಿಗೆ ಫುಡ್ಡಲ್ಲಿ ಆ್ಯಡ್ ಮಾಡ್ತಾನೆ ಬಂದಿದ್ದೀವಿ ಇದುವರೆಗೂ. ಅವಳಿಗೇನೇ ಫುಡ್ ಕೊಡಲಿ ಅದರಲ್ಲಿ ಒಂದು ಬೆಳ್ಳುಳ್ಳಿ ಎರಡು ಕಾಳು ಮೆಣಸು ಇದ್ದೇ ಇರ್ತಾ ಇತ್ತು. ಸೊ ಅದೇನು ಮಾಡುತ್ತೆ, ಕಫ ಆಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಗಂಟ್ಲು ಹತ್ರ ಸ್ವಲ್ಪ ಕ್ಲಿಯರ್ ಮಾಡಿದಾಗ ನಿಮಗೆ ಈ ಕಫದ ಪ್ರಾಬ್ಲಮ್ ಎಲ್ಲ ಅಷ್ಟಾಗಿ ಬರಲ್ಲ ಮಕ್ಕಳಿಗೆ. ಇನ್ನೊಂದು ಮೇಜರ್ ಅಂದರೆ ಇದನ್ನು ನಾನು ಸಾವಿರ ಸರಿ ಸಾವಿರ ವೀಡಿಯೋದಲ್ಲಿ ಹೇಳಿದ್ದೀನಿ, ಕೌ ಮಿಲ್ಕು. ಕೌ ಮಿಲ್ಕು ಒಳ್ಳೆಯದು 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 ಅಂತ ನೀವು ಅಂದ್ಕೊಂಡಿದ್ದೀರಾ ಅಷ್ಟೇ, ಆದರೆ ನಿಜವಾಗ್ಲೂ ಅದು ಒಳ್ಳೇದು ಅಲ್ಲ ಮಕ್ಕಳಿಗೆ. ಯಾಕಂದರೆ ಅದರಲ್ಲಿ ಹೆವಿ ಫ್ಯಾಟ್ ಇರುತ್ತೆ, ಹೈ ಪ್ರೋಟೀನ್ ಇರುತ್ತೆ, ಅದು ಯಾವುದು ಮಕ್ಕಳಿಗೆ ಜೀರ್ಣ ಆಗಲ್ಲ. ಓಕೆನಾ?
ಸೊ ನೀವು ಕೌ ಮಿಲ್ಕ್ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಮಕ್ಕಳಿಗೆ ಅಷ್ಟು ಬೇಗ ಕಫ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಫಾರ್ಮುಲಾ ಮಿಲ್ಕು ಸುಮ್ಮನೆ ಸುಮ್ಮನೆ ಯಾರೂ, ಇಷ್ಟು ದೊಡ್ಡ ಬಾಟಲ್ ಅದು, ಅಷ್ಟು ದೊಡ್ಡ ಬಾಟಲ್ಗೆ 1500 ರೂಪಾಯಿ ಎಲ್ಲ ಯಾಕೆ ಮಾಡ್ತಾರೆ ಹೇಳಿ? ಸುಮ್ಮನೆ ಸುಮ್ಮನೆ ಮಾಡಲ್ಲ ಅವರು. ಸೊ ನಿಜವಾಗ್ಲೂ ಪಾಪುಗೆ ನಾನು 5th 6th ಮಂತಿಂದನೇ ಅವಳಿಗೆ ಫಾರ್ಮುಲಾ ಜೊತೆ ಬ್ರೆಸ್ಟ್ ಫೀಡ್ ಎರಡೂ ಮಾಡ್ತಾಯಿದ್ದು, ಬಿಕಾಸ್ ನಂದು ವರ್ಕ್ ಬ್ಯಾಲೆನ್ಸ್ ಆಗಬೇಕಿತ್ತು. ಎರಡನ್ನು ಬ್ಯಾಲೆನ್ಸ್ ಮಾಡಿದ್ದಕ್ಕೆ ಅವಳಿಗೆ ಇವಾಗ ಎರಡರಲ್ಲೂ ಅವಳು ಅಭ್ಯಾಸ ಆಗಿದ್ದಾಳೆ. ನನ್ನ ಬ್ರೆಸ್ಟ್ ಮಿಲ್ಕು ಕುಡಿತಾಳೆ, ಬಾಟಲಲ್ಲಿ ಕೊಟ್ಟರು ಕುಡಿತಾಳೆ. ಅವಾಗ ಇನ್ನೊಂದು ಸ್ವಲ್ಪ ಏನು ಮಾಡ್ತಿದ್ದೆ ಅಂದರೆ ನನ್ನದೇ ಮಿಲ್ಕ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಕೊಡ್ತಾಯಿದ್ದೆ, ಅಂದರೆ ಪಂಪ್ ಮಾಡಿಬಿಟ್ಟು ನಾನು ಅವಳಿಗೆ ಕೊಡ್ತಾಯಿದ್ದೆ ಆ ಟೈಮಲ್ಲಿ. ಬಟ್ ಇವಾಗನ್ನೇ ಫಾರ್ಮುಲಾನೇ ಡೈರೆಕ್ಟ್ ಅವಳಿಗೆ ನೈಟ್ 1 ಟೈಮ್ ಕೊಡ್ತೀವಿ. ಹಾಗೆ ಅವಾಗೆಲ್ಲ ಅಂದರೆ 2 ಟೈಮು 3 ಟೈಮು ಕೊಟ್ಟಿದ್ದೀನಿ ಫಾರ್ಮುಲಾ ನನ್ನನ್ನು. ಹಂಗೆ ನೋಡೋಕೆ ಹೋದರೆ ಅವಳಿಗೆ ಇಷ್ಟೊತ್ತಿಗಾಗಲೇ ಕಫ ಕೆಮ್ಮು ಎಲ್ಲ ಬರಬೇಕಿತ್ತು. ಅದರಲ್ಲೂ ಕೂಡ ಬ್ರ್ಯಾಂಡ್ಗಳು ಇರುತ್ತೆ, ಒಂದೊಂದು ಸ್ಪೆಸಿಫಿಕ್ ಆಗಿ ಬ್ರ್ಯಾಂಡ್ಗಳಿರುತ್ತೆ, ಯಾವುದ್ರಲ್ಲಿ ಫ್ಯಾಟ್ ಲೋ ಫ್ಯಾಟ್ ಇರುತ್ತೆ, ಯಾವುದ್ರಲ್ಲಿ ಶುಗರ್ ಕಂಟೆಂಟ್ ಕಮ್ಮಿ ಇರುತ್ತೆ, ಅದನ್ನೆಲ್ಲ ನೋಡಿಬಿಟ್ಟು ಸ್ಪೆಸಿಫೈ ಮಾಡಿಬಿಟ್ಟು ತೊಗೋಬೇಕಾಗತ್ತೆ. ಓಕೆನಾ? ನೀವು ಅನ್ಕೋಬೋದು 1500 ರುಪೀಸ್ ಕೊಟ್ಬಿಟ್ಟು ಹೆಂಗೆ ಬೈ ಮಾಡೋಕ್ಕಾಗತ್ತೆ? ಇವಾಗ ನಮ್ಮನೆಯಲ್ಲೇ ತೊಗೊಳೋದಾದರೆ ಅವಳು ಅವಾಗ ಜಾಸ್ತಿ ಕುಡಿಯೋ ಟೈಮಲ್ಲಿ ಒಂದು ವಾರಕ್ಕೆ ಒಂದೊಂದು ಬಾಟಲು, 2 ವೀಕ್ಸಿಗೆ 3 ಬಾಟಲ್ ಎಲ್ಲ ತೊಗೊಂಬಂದಿದ್ದೀವಿ. ಐ ನೋ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಬಟ್ ಫಾರ್ಮುಲಾನ ನೀವು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಒಳ್ಳೆ ಕ್ವಾಲಿಟಿ ಫಾರ್ಮುಲಾನೇ ಕೊಡಿ. ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಫಾರ್ಮುಲಾನೇ ಕೊಡಿ. ಫಾರ್ಮುಲಾ ಕೊಟ್ಟರೆ ಕೆಟ್ಟದಲ್ಲ, ಅದು ಮಕ್ಕಳಿಗೋಸ್ಕರನೇ ಮಾಡಿರೋಂಥ ಒಂದು ಹಾಲಿನ ಪುಡಿ. ಓಕೆನಾ? ರಾದರ್ ದ್ಯಾನ್ ಕೌ ಮಿಲ್ಕ್ ಇದೇ ಬೆಸ್ಟು. ಓಕೆನಾ? ನೀವು ಕೌ ಮಿಲ್ಕ್ ಕೊಡೋದ್ರಿಂದ ನೀವೇ ಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಹೋಗಿ, ಯಾವಾಗ ನೀವು ಕೌ ಮಿಲ್ಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗ ಮಕ್ಕಳಿಗೆ ಕೆಮ್ಮು ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ. ಕೆಮ್ಮ ಆದ್ಮೇಲೆ ಕಫ ಫುಲ್ ಎದೆಯಲ್ಲಿ, ಕಿವಿ ಪಕ್ಕ, ಬೆನ್ನಲ್ಲಿ ಎಲ್ಲ ಕಫ ತುಂಬಿಕೊಳ್ಳುತ್ತೆ. ಅದಾದಮೇಲೆ ಡಾಕ್ಟರ್ ಇನ್ನೇನು ಮಾಡ್ತಾರೆ, ಅವ್ರು ನೀವು ಹೇಳಿದ್ರೆ ಅವರು ಪರವಾಗಿಲ್ಲ ಕೊಡಿ ಅಂತಲೇ ಹೇಳಿ ಕಳಿಸೋದು, ಆನೆಸ್ಟಾಗೆ. ಬಟ್ ನಾನು ಡಾಕ್ಟರ್ಗೆ ಕೇಳಿದೆ, ಇಲ್ಲ ನಮ್ಮನೇಲಿ ಕೌ ಮಿಲ್ಕ್ ನಾವು ಕೊಡಲ್ಲ ಬಿಕಾಸ್ ಅದರಿಂದ ಕಫ ಆಗುತ್ತೆ ಅಂತ ಹೇಳಿದಾಗ, ಹೌದು ನೀವು ಹೇಳಿದ ಕರೆಕ್ಟ್ ಅಂತ ಹೇಳಿದ್ರು ಅವರು ನಮಗೆ. ಓಕೆನಾ? ಆ ಥರ ಕೌ ಮಿಲ್ಕು ಕೊಡೋದ್ರಿಂದ ಮಕ್ಕಳಿಗೆ ಹೆವಿ ಅಂದರೆ ಹೆವಿ ಕಫ ಆಗೋ ಚಾನ್ಸಸ್ ಇರುತ್ತೆ. ನೀವು ಬಿಲ್ ಪತ್ರೆ ಕೊಡಿ, ಮೆಡಿಸಿನ್ಸ್ ಕೊಡಿ, ಏನು ಕೊಟ್ಟರು ನೆಬ್ಲೈಸೇಷನಲ್ಲೇ ಇರಬೇಕು ಮಕ್ಕಳು. ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕಫ ದೊಡ್ಡವರಾಗೋವರೆಗೂ ಅದು ಹೋಗೋದೇ ಇಲ್ಲ, ಸ್ಕೂಲ್ಗೆ ಹೋಗೋ ಟೈಮ್ವರೆಗೂ ಹೋಗೋದೇ ಇಲ್ಲ. ಮತ್ತು ಸ್ಪೈಸಿನ ಬೇಗನೆ ಇಂಟ್ರಡ್ಯೂಸ್ ಮಾಡಿ, ಸ್ವಲ್ಪ ಸ್ಪೈಸಿನ ಬೇಗ ಇಂಟ್ರಡ್ಯೂಸ್ ಮಾಡಿದ್ರೆ, ಅಂದರೆ ಒಂದು 7-8 ಮಂತ್ಸಲ್ಲಿ ಸ್ವಲ್ಪ ಇಂಟ್ರಡ್ಯೂಸ್ ಮಾಡಿದ್ರೆ, ಯೂಶ್ವಲಿ 1 ಇಯರ್ವರೆಗೂ ಇಂಟ್ರಡ್ಯೂಸ್ ಮಾಡೋಕ್ಕೆ ಹೇಳಲ್ಲ ಡಾಕ್ಟರು, ಬಟ್ ಒಂಚೂರು ಬೇಗನೆ ಇಂಟ್ರಡ್ಯೂಸ್ ಮಾಡಿದ್ರೆ ಬೇಗ ಯೂಸ್ ಟು ಇಟ್ ಆಗ್ತಾರೆ ಅಂತ ನನಗನ್ಸತ್ತೆ. ಸ್ಪೈಸಿನ ಸ್ವಲ್ಪ ಬೇಗ ಇಂಟ್ರಡ್ಯೂಸ್ ಮಾಡಿ ಮಕ್ಕಳಿಗೆ. ಆಮೇಲೆ ಈ ಫ್ರೂಟ್ಸ್ ಎಲ್ಲ ಕೊಡುವಾಗ 1 ಪಿಂಚ್ ಆಫ್ ಸಾಲ್ಟ್ನ ಹಾಕ್ಬಿಟ್ಟು ಕೊಡಿ, ಬಿಕಾಸ್ ಈ ಏನು ದ್ರಾಕ್ಷಿ ಇದೆಲ್ಲ ಕೊಡುವಾಗ ಬರೀದೇ ಕೊಟ್ಟರೆ ಸ್ವಲ್ಪ ಒಗ್ರಿರುತ್ತೆ, ಕೆಮ್ಮು ಬೇಗ ಬರುತ್ತೆ. ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕ್ಬಿಟ್ಟು ನೀವು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಬೇಕಾದ್ರೆ ನೆನೆಸಿಟ್ಬಿಟ್ಟು ಆಮೇಲೆ ಕೊಡಿ. ನಾವು ಪಾಪುಗೆ ಅದನ್ನೇ ಮಾಡೋದು, ಹಾಗಾಗಿ ಕೆಮ್ಮು ಬರೋದಿಲ್ಲ. ಮತ್ತು ಬನಾನಾ ಕೊಡೋದ್ರಿಂದ, ಚುಕ್ಕಿ ಬಾಳೆಹಣ್ಣು ಮತ್ತು ಏಲಕ್ಕಿ ಬಾಳೆಹಣ್ಣು ಇದನ್ನೆಲ್ಲ ಕೊಡೋದ್ರಿಂದ ಕಫ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಕೆಲವೊಬ್ಬರು ಮಕ್ಕಳಿಗೆ. ಬಟ್ ಇವಳಿಗೆ ಕೊಡ್ತಾ ಇದ್ದೀವಿ, ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ ಟಚ್ ವುಡ್ಡು. ಬಟ್ ಅದನ್ನು ಸ್ವಲ್ಪ ಜಾಸ್ತಿ ಕೊಡೋದ್ರಿಂದನೂ ಆಗುತ್ತೆ. ಈ ಪುಟ್ಟು ಬಾಳೆಹಣ್ಣು ಓಕೆ, ಬಟ್ ಚುಕ್ಕಿ ಬಾಳೆಹಣ್ಣು ಸ್ವಲ್ಪ ಬೇಗನೆ ಶೀತ ಮತ್ತು ಕಫ ಎಲ್ಲ ಆಗುತ್ತೆ. ಇನ್ನೊಂದು, ಮತ್ತು ಈ ತುಪ್ಪ ಎಲ್ಲ ಕೊಡ್ತಿರಲ್ಲ, ಆವಾಗ 1 ಗ್ಲಾಸ್ ಬಿಸಿನೀರು ಕೊಟ್ಬಿಡಿ ಮಾರ್ನಿಂಗು ಅಥವಾ ಈವ್ನಿಂಗ್ ನೈಟ್ ಯಾವಾಗಾದರೂ. ಆಮೇಲೆ ಮಕ್ಕಳು ಜಾಸ್ತಿ ನೀರು ಕುಡಿಬೇಕು, ಎಷ್ಟು ನೀರು ಕುಡಿತಾರೋ ಅಷ್ಟು ಒಳ್ಳೆಯದು. ಬಿಸಿನೀರೇ ಕೊಡಿ, 1 ಇಯರ್ವರೆಗೂ ಬಿಸಿನೀರು ಕೊಡಿ, ಒಳ್ಳೇದಾಗತ್ತೆ. ಮತ್ತು ಬೇಗ ಜೀರ್ಣ ಆಗುತ್ತೆ ಏನೇ ಇದ್ರೂ. ತುಪ್ಪ ಎಲ್ಲ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಜೀರ್ಣ ಶಕ್ತಿ ಚೆನ್ನಾಗಾಗತ್ತೆ. ಕುಡಿಯಲ್ಲ ಮಕ್ಕಳು ನೀರು, ಬಟ್ ಕೊಡಿ, ಅಟ್ರ್ಯಾಕ್ಟಿವ್ ಬಾಟಲಲ್ಲೆಲ್ಲ ಹಾಕ್ಬಿಟ್ಟು ಕೊಡಿ, ಅವಾಗ ಕುಡ್ಕೊತವೆ. ನನ್ನ ಮಗಳಿಗೆ ಲೋಟದಲ್ಲೂ ಅಭ್ಯಾಸ ಮಾಡಿಸಿದ್ದೀವಿ, ಬಾಟಲಲ್ಲೂ ಅಭ್ಯಾಸ ಮಾಡಿಸಿದ್ದೀವಿ. ಅವಳನ್ನ ಎಲ್ಲೇ ಕರ್ಕೊಂಡೋದ್ರು, ಯಾವುದೊಂದು ಫ್ಲಾಸ್ಕಿನ ಲೋಟದ ಕೊಟ್ಟರು ಅದರಲ್ಲೂ ಕುಡ್ಕೋತಾಳೆ. ಆ ಥರ ಎಲ್ಲದನ್ನು ಅಭ್ಯಾಸ ಮಾಡಿಸಿ. ಯಾವುದೋ ಒಂದು ಸ್ಪೆಸಿಫಿಕ್, ನಾನು ಬೆಳ್ಳಿ ಲೋಟದಲ್ಲಿ ಕೊಟ್ಟರೆ ಮಕ್ಕಳು ಕುಡಿಯೋದು, ನಾನು ಪ್ಲಾಸ್ಟಿಕ್ ಲೋಟದಲ್ಲಿ ಕೊಟ್ಟರೆ ಕುಡಿಯೋದು ಬಾಟಲ್, ಆ ಥರ ಮಾಡ್ಕೋಬೇಡಿ ಮಕ್ಕಳನ್ನ. ಎಲ್ಲಿಗೆ ಹೋದ್ರೂ ನಿಮ್ಗೆ ಇದಿಲ್ಲ ಅಂದರೆ ಇದರಲ್ಲಿ ಅಡ್ಜಸ್ಟ್ ಆಗಬೇಕು. ಆ ರೀತಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಮಗೆ ಅದು ಟ್ರಾವೆಲಿಂಗಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಯಾವುದೋ ಒಂದಕ್ಕೆ ಇವಾಗ ಬ್ರೆಸ್ಟ್ ಮಿಲ್ಕ್ ಅಂದರೆ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕೇ ಅಭ್ಯಾಸ ಮಾಡಿಬಿಡ್ಬೇಡಿ. ನಿಮ್ಮದು ಎಕ್ಸ್ಟ್ರಾಕ್ಟ್ ಮಾಡಿ ಬಾಟಲಲ್ಲಿ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಅದು ನಿಮಗೆ ಕಂಫರ್ಟಬಲ್ಲು. ಏನೇ ಹೇಳ್ಬೋದು, ಡೈರೆಕ್ಟಾಗಿ ಕೊಟ್ಟರೆ ಒಳ್ಳೆಯದು, ಡೈರೆಕ್ಟಾಗಿ ಕೊಟ್ಟರು ನಿಮ್ಮ ಮಿಲ್ಕೇ ಹೋಗೋದು, ನೀವು ಬಾಟ್ಲಿಂದ ಫೀಲ್ ಮಾಡಿದ್ರು ನಿಮ್ಮ ಮಿಲ್ಕೇ ಹೋಗೋದು. ಸೊ ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ, ನಿಮಗೆ ಅದು ಈಸಿ ಆಗೋದು ಕೆಲಸ ಹೇಳಬೇಕಂದ ಅಲ್ವಾ.
ಇಷ್ಟೆಲ್ಲ ಅಡ್ವಾನ್ಸ್ ಆಗಿ ನಮ್ ಯೋಚನೆ ಮಾಡುವಂತ ಶಕ್ತಿ ಇದ್ದಾಗ ನಾವು ಯಾಕೆ ಇನ್ನ ಹಳೇ ಕಾಲದವ್ರ ತರ ಅಯ್ಯೋ ಹಿಂಗೆ ಕೊಡ್ಬೇಕು ಹಂಗೆ ಕೊಡ್ಬೇಕು ಅದೆಲ್ಲ ಬಿಟ್ಬಿಡಿ, ಏನೂ ಇಲ್ಲ. ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಈಸಿ ಮಾಡ್ಕೊಳ್ಳಿ ಆದಷ್ಟು, ಬಿಕಾಸ್ ನನಗೆ ಗೊತ್ತು ಅದರಿಂದ ಎಷ್ಟು ತೊಂದರೆ ಆಗ್ತಿರುತ್ತೆ, ಎಷ್ಟು ಪಾಪ ಮೆಂಟಲಿ ಎಷ್ಟು ಸ್ಟ್ರೆಸ್ಡ್ ಔಟ್ ಆಗುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ನೀವು ಹೇಗೆ ಈಸಿ ಮಾಡ್ಕೊಳ್ಳೋದು ಅಂತ ಬೇಕಾದ್ರೆ ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ವೀಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ, ಓಕೆನಾ? ಸೊ ಇದಿಷ್ಟು ನಾನು ಮೇಂಟೈನ್ ಮಾಡ್ತಿರೋವಂಥದ್ದು. ಪಾಪಂಗೆ ನಾವು ಯಾವುದೇ ಥರ ಬಿಲ್ ಪತ್ರ ಇದಾಗಲಿ ಇನ್ನೊಂದಾಗಲಿ ಅದೊಂದು ನಾವೇನು ಕೊಡ್ತಿಲ್ಲ ಅವಳಿಗೆ. ನಮ್ಮ ಅವಳಿಗೇನು ರೊಟೀನ್ ಇದೆ ಅದನ್ನು ನಿಮ್ಮ ಹತ್ರ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಕೆಮ್ಮು ಕಫ ಬರದೇ ಇರೋದಕ್ಕೆ ಇದಿಷ್ಟನ್ನ ನೀವು ಫಾಲೋ ಮಾಡ್ಬೋದು. ಆದಷ್ಟು ಮೆಡಿಕೇಷನ್ಸ್ಗಳನ್ನ ಅವಾಯ್ಡ್ ಮಾಡಿ, ಓಕೆನಾ? ಮತ್ತು ಹಾಸ್ಪಿಟಲ್ ವಿಸಿಟ್ಟು ಪದೇ 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 ಅದನ್ನೇ ಅಲ್ಲೇ ಕರ್ಕೊಂಡು ಹೋಗೋದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಮನೆಯದೇ ಮನೆ ಊಟದಲ್ಲೇ ನೀವು ಕಂಟ್ರೋಲ್ ಮಾಡ್ಬೋದು. ಆ ಥರ ಆರಾಮಾಗೆ ನೋಡ್ಕೊಂಡು ಇಟ್ಕೊಳ್ಳಿ ಮಗುನ, ಓಕೆನಾ? ಸೊ ಈ ಒಂದು ಬ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ರಿಗಾರ್ಡಿಂಗ್ ದಿಸ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್.